मैनिफेस्टो में अभी प्रॉपर तो हमें जानकारी नहीं है। अच्छा, इस पर क्या लिखा हुआ? से नो टू बियर ग्रेटर। इसका मतलब क्या है? सर, यहाँ पे हम कांग्रेस के विरुद्ध लड़ रहे हैं ताकि सर यहाँ पे कांग्रेस के विरुद्ध लड़ रहे हैं ताकि हम जो चीज सबको चाहिए वो मिल सके। क्या? जो सब चीजों की जरूरत होती है। कैसे, क्या? अच्छा, ये प्रोटेस्ट किस लिए है? सब बीजेपी को ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚೋಕೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಯೋಜನೆಯನ್ನ ರೂಪಿಸಿದೆ. ಪಿತ್ರಾರ್ಜಿತ ತೆರಿಗೆ ಮೂಲಕ ಹಿಂದೂಗಳ ಆಸ್ತಿಯನ್ನ ಕಾಂಗ್ರೆಸ್ ಕಸಿದುಕೊಳ್ಳಲಿದೆ ಅನ್ನೋ ಸುಳ್ಳು ಸುದ್ದಿಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ತಮ್ಮ ಚುನಾವಣಾ ಪ್ರಚಾರದಲ್ಲಿ ಹರಡ್ತಾ ಇದ್ದಾರೆ. ಆದರೆ ಅಸಲಿಗೆ ಕಾಂಗ್ರೆಸ್ ಹೇಳಿರೋದೇ ಬೇರೆ. ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ದೇಶದ ಜನರ ನಡುವೆ ಸಂಪತ್ತಿನ ಹಂಚಿಕೆಯನ್ನು ಖಚಿತಪಡಿಸಿಕೊಳ್ಳಲು ದೇಶದಾದ್ಯಂತ ಆರ್ಥಿಕ ಹಾಗೂ ಸಾಂಸ್ಥಿಕ ಸಮೀಕ್ಷೆಗಳನ್ನು ಕೈಗೊಳ್ಳೋದಾಗಿ ಕಾಂಗ್ರೆಸ್ ಹೇಳಿದೆ. ಪಹಲ ಕದಮ್ ಹೋಗಾ ಜಾತಿ ಜನಗಣನಾ ಉಸ್ಮೇ ಜನರಲ್ ಕಾಸ್ಟ್ ಕೆ ಕಿತ್ನೆ ಗರೀಬ್ ಹೇ ಬ್ಯಾಕ್ವರ್ಡ್ ಕಿತ್ನೆ ಹೇ ದಲಿತ್ ಕಿತ್ನೆ ಹೇ ಆದಿವಾಸಿ ಕಿತ್ನೆ ಹೇ ಉಸ್ಕೆ ಬಾದ್ ಜಾತಿ ಜನಗಣನಾ ಕೆ ಸಾಥ್ ಇಕನಾಮಿಕ್ ಆರ್ಥಿಕ ಸರ್ವೆ ಉಸ್ಕೆ ಬಾದ್ ಪತಾ ಲಗೇಗಾ ಕಿ ಪಿಛಡೋ ಕೆ ಪಾಸ್ ಇಸ್ ದೇಶ ಕಾ ಇತನಾ ಧನ್ ಹೇ ಗರೀಬ್ ಜನರಲ್ ಕಾಸ್ಟ್ ಕೆ ಪಾಸ್ ಇಸ್ ದೇಶ ಕಾ ಇತನಾ ಧನ್ ಹೇ ಅಮೀರ್ ಜನರಲ್ ಕಾಸ್ಟ್ ಕೆ ಪಾಸ್ ಅರಬ್ಪತಿಯೋ ಕೆ ಪಾಸ್ ಇತನಾ ಧನ್ ಹೇ ಪಿಛಡೋ ಕೆ ಪಾಸ್ ದಲಿತೋ ಕೆ ಪಾಸ್ ಆದಿವಾಸಿಯೋ ಕೆ ಪಾಸ್ ಇತನಾ ಧನ್ ಹೇ ಔರ್ ಜಿಸ್ ದಿನ ವೋ ಐಸೆ ಊಪರ್ ಲಿಖ್ ದಿಯಾ ಜಾಯೇಗಾ ಉಸ್ ದಿನ ಸಾರೆ ಕೆ ಸಾರೆ ಬಬ್ಬರ್ ಶೇರ್ ಜಗ್ ಜಾಯೇ. ಆದರೆ ಬಿಜೆಪಿ ಇದನ್ನ ತನಗೆ ಬೇಕಾದ ಹಾಗೆ ತಿರುಚಿ ಜನರ ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದೆ. ಇದು ಸುಳ್ಳು ಅಂತ ಗೊತ್ತಿದ್ರೂ ಸಹ ಗೋದಿ ಮೀಡಿಯಾಗಳು ಕೂಡ ಈ ಸುದ್ದಿಗೆ ಭಾರಿ ಪ್ರಚಾರವನ್ನ ಕೊಡ್ತಾ ಇದೆ. ಬಿಜೆಪಿಯ ಈ ಪ್ರೊಪಗಾಂಡವನ್ನ ಸಪೋರ್ಟ್ ಮಾಡುವ ಸಲುವಾಗಿ ಕಾಂಗ್ರೆಸ್ ವಿರುದ್ಧ ಬೀದಿಗಿಳಿದಿದ್ದ ಕಾಲೇಜು ವಿದ್ಯಾರ್ಥಿಗಳು ಈಗ ದೇಶದಾದ್ಯಂತ ನಗೆ ಪಾಟಲಿಗೆ ಈಡಾಗಿದ್ದಾರೆ. ಸೀರಿಯಸ್ಲಿ ಈ ವಿಡಿಯೋ ನೋಡಿದ್ರೆ ನಗಬೇಕೋ ಅಳಬೇಕೋ ಅನ್ನೋದೇ ಗೊತ್ತಾಗೋದಿಲ್ಲ. ವಿಕಸಿತ್ ಭಾರತ್ ಹೆಸರಲ್ಲಿ ಕೆಲ ಬಿಜೆಪಿ ಬೆಂಬಲಿತ ಯುವಕರ ಗುಂಪು ಬುಧವಾರ ದೆಹಲಿಯಲ್ಲಿರುವ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಹಮ್ಮಿಕೊಂಡಿತ್ತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಹಲವು ಮಂದಿಗೆ ತಾವು ಬಂದಿದ್ದ ಉದ್ದೇಶವೇ ಗೊತ್ತಿಲ್ಲ ಅನ್ನೋದು ಪತ್ರಕರ್ತರೊಬ್ಬರು ಅವರನ್ನ ಮಾತಾಡಿಸಿದಾಗ ಗೊತ್ತಾಗಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಆಗ್ತಾ ಇದೆ. ಆಜ್ ತಕ್ನ ಪ್ರತಿನಿಧಿ ಆಶುತೋಷ್ ಮಿಶ್ರಾ ಅವರು ಹಲವು ಬಿಜೆಪಿ ಬೆಂಬಲಿಗ ಯುವಕರ ಮುಂದೆ ಮೈಕ್ ಹಿಡಿದು ಪ್ರಶ್ನೆ ಕೇಳಿದಾಗ ಚಿತ್ರ ವಿಚಿತ್ರ ಉತ್ತರಗಳನ್ನು ಕೊಟ್ಟಿದ್ದಾರೆ. ಹಲವು ಮಂದಿಗೆ ತಾವು ಬಂದಿದ್ದ ಉದ್ದೇಶವೇ ಗೊತ್ತಿಲ್ಲ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಬಿಜೆಪಿಯವರನ್ನ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಸಂಪತ್ತು ಹಂಚಿಕೆ ಬಗ್ಗೆ ನಿಮಗೆ ಏನು ಗೊತ್ತು ಅಂತ ಮೊದಲಿಗೆ ಒಬ್ಬ ಯುವಕನಲ್ಲಿ ಪತ್ರಕರ್ತ ಪ್ರಶ್ನಿಸಿದಾಗ ಸಂಪತ್ತು ಹಂಚಿಕೆ ಅಂತ ಪ್ರಾರಂಭಿಸಿ ಬಳಿಕ ನನಗೆ ಗೊತ್ತೇ ಇಲ್ಲ ಬೇರೆಯವರನ್ನ ಕೇಳಿ ಅಂತ ಮುಂದೆ ಕಳಿಸ್ತಾನೆ. यहाँ जो प्रोटेस्ट है वो वेल्थ रिस्ट्रीब्यूशन आप नारे लगा रहे हैं और इनहेरिटेंस टैक्स पे, वो क्या है? वो ऐसा है कि जैसे वेल्थ डिस्ट्रीब्यूशन सर आगे बात कर लीजिए. ಇನ್ನೊಬ್ಬ ನಾವು ಗ್ರೇಟರ್ ನೋಯ್ಡಾದ ಗಲ್ಗೋಟಿ ವಿಶ್ವವಿದ್ಯಾಲಯದಿಂದ ಬಂದವರು. ಕಾಂಗ್ರೆಸ್ ಪ್ರಣಾಳಿಕೆ ವಿರೋಧಿಸಲು ಬಂದಿದ್ದೇವೆ ಆದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ಆಪ್ ಲೋಗ್ ಪ್ರೊಟೆಸ್ಟ್ ಕರ್ನೆ ಆಯೆ ಹೈ ಕ್ಯಾ ಕ್ಯಾ ಮುದ್ದಾ ಹೈ ಇಸ್ಕಾ ಮತ್ಲಬ್ ಕ್ಯಾ ಯೇ ಜೋ ನಹ ಲಗಾ ಹೈ ಪಹಲೇ ಲೇಂಗೇ ಆಪ್ಕೆ ವೋಟ್ ಫಿರ್ ಲೇ ಜಾಯೆಂಗೇ ಮಂಗಲ್ ಸೂತ್ರ ಔರ್ ನೋಟ್ ಕ್ಯಾ ಮತ್ಲಬ್ ಹೈ ಇಸ್ಕಾ? ಸರ್ ಅಭಿ ಜೋ ರೀಸೆಂಟ್ ಕಾಂಗ್ರೆಸ್ ಕಾ ಮ್ಯಾನಿಫೆಸ್ಟೋ ಆಯಾ ಹೈ ಇಸ್ ಯೇ ಉಸ್ಸೆ ರಿಲೇಟೆಡ್ ಸಾರಾ ಹಮ್ ಅಪೋಸ್ ಕರ್ ರಹೇ ಹೈ. ಕ್ಯಾ ಹೈ ಮ್ಯಾನಿಫೆಸ್ಟೋ ಮೇ? मैनिफेस्टो में अभी प्रॉपर तो हमें जानकारी नहीं है अभी साथ साथ में थोड़ा. कहाँ से आए आप? हम गलगोटिया यूनिवर्सिटी ग्रेटर गलगोटिया से आए हैं. अच्छा. इन प्रतिभटनेयल्लि भागवहिसिद मत्तोब्ब युवक नो प्लेस फॉर अर्बन नक्सल्स इन विकसित भारत अन्नो प्ले कार्ड अन्नु इट्टुकोंडिद्द. ಇದನ್ನ ಒಮ್ಮೆ ಓದಿ ಅಂತ ಪತ್ರಕರ್ತ ಹೇಳಿದಾಗ ಅರ್ಬನ್ ನಕ್ಸಲ್ ಅಂತ ಇದ್ದ ಪದವನ್ನ ಮ್ಯಾಕ್ಸ್ವೆಲ್ ಅಂತ ಓದಿ ಪೇಚುಗೆ ಸಿಲುಕಿದ್ದಲ್ದೆ ಇದರ ಅರ್ಥ ತನಗ್ ಗೊತ್ತಿಲ್ಲ ಅಂತ ಕೂಡ ಹೇಳಿದಾನೆ. अरे पोस्टर तो खोलिए लेके आए हैं. ठीक है. नो प्लेस फॉर अर्बन, पूरा पढ़ के बताइए क्या लिखा है. नो प्लेस फॉर अर्बन मैक्सेल इन विकसित भारत. क्या मतलब? पता नहीं. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು 6 ನಿಮಿಷದ ಈ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋವನ್ನ ಸಾವಿರಾರು ಮಂದಿ ಹಂಚಿಕೊಂಡಿದ್ದು ವಾಟ್ಸಪ್ ವಿಶ್ವವಿದ್ಯಾಲಯದ ಮೂಲಕ ವಿದ್ಯಾವಂತ ಯುವಕರನ್ನ ಬ್ರೈನ್ ವಾಶ್ ಮಾಡಲಾಗಿದೆ. ಬಿಜೆಪಿಗೆ ಥ್ಯಾಂಕ್ಸ್ ಅಂತ ವ್ಯಂಗ್ಯ ಮಾಡಿದ್ದಾರೆ. ಬಿಜೆಪಿಯವರೇ, ನೀವು ಪ್ರತಿಭಟನೆಗೆ ಕರೆದುಕೊಂಡು ಬರುವಂತ ಮಂದಿಗೆ ನೀವು ಯಾಕೆ ಯಾವ ವಿಚಾರದಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪನಾದ್ರೂ ಮಾಹಿತಿ ಕೊಟ್ಟು ಕಳುಹಿಸಿ. ಸುಮ್ಮನೆ ಮಾಧ್ಯಮದವರು ಹೀಗೆ ಮೈಕ್ ಹಿಡಿದಾಗ ಉತ್ತರಿಸಕ್ಕಾಗ್ದೇನೆ
ಪೇಚಿಗೆ ಸಿಲುಕಿಸಬೇಡಿ, ಇವರೆಲ್ಲರೂ ಸಹ ವಾಟ್ಸಪ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳೇ ಅಂತ ನೆಟ್ಟಿಗರು ಕಾಲೆಳೆದಿದ್ದಾರೆ. ವಿಡಿಯೋ ಟ್ರೋಲ್ ಆಗ್ತಾ ಇದ್ದಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಲಕ್ಷ್ಮೀ ಶರ್ಮಾ ಎಂಬ ವಿದ್ಯಾರ್ಥಿನಿ ತನ್ನ ಎಕ್ಸ್ ಖಾತೆಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು, ಕಾಲೇಜು ಆಡಳಿತ ಮಂಡಳಿ ಹೇಳಿದ್ರಿಂದ ನಾವು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ, ನಟಿ ಕಂಗನಾ ರಣಾವತ್ ಅವರನ್ನ ಭೇಟಿ ಮಾಡಿಸ್ತೇವೆ ಅಂತ ಸಂಘಟಕರು ನಮ್ಮನ್ನ ಕರ್ಕೊಂಡು ಬಂದಿದ್ರು ಅಂತ ತಿಳಿಸಿದ್ದಾಳೆ. ಈ ಮೂಲಕ ಬಿಜೆಪಿಯ ದೊಡ್ಡ ಪ್ರಪೋಗಂಡ ಬಯಲಾಗಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಜನರ ಹಾದಿ ತಪ್ಪಿಸಲು ಬಿಜೆಪಿ ನಡೆಸ್ತಾ ಇದ್ದಂಥ ಪಿತೂರಿ ಈಗ ಬಟಾ ಬಯಲಾಗಿದೆ. ಇದು ಚುನಾವಣೆ ಸಮಯ, ವೋಟ್ ಪಡೆಯೋದಕ್ಕಾಗಿ ರಾಜಕೀಯ ಪಕ್ಷಗಳ ಐಟಿ ಸೆಲ್ಗಳು, ಗೋದಿ ಮೀಡಿಯಾಗಳು ದ್ವೇಷ ಹರಡುವ ಸುಳ್ಳುಗಳನ್ನು ಯಾವುದೇ ಲಜ್ಜೆ ಇಲ್ಲದೆ ಹಂಚಿಕೊಳ್ತವೆ. ಈ ಸುಳ್ಳು ಸುದ್ದಿಗಳ ಬಗ್ಗೆ ನೀವು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಅರಿವು ಮೂಡಿಸೋದು ಬಹಳ ಅಗತ್ಯ ಆಗುತ್ತೆ. ಇಲ್ಲದೆ ಹೋದರೆ ಈ ವಿದ್ಯಾರ್ಥಿಗಳ ಹಾಗೆ ಇಡೀ ದೇಶದ ಎದುರು ನಗೆಪಾಟಲಿಗೆ ಈಡಾಗೋದು ಖಚಿತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.